ಎರಡನೆಯ ಅಧ್ಯಾಯದ ಒಂದನೆಯ ವಾಕ್ಯದಿಂದ ನಾಲ್ಕನೆಯ ವಾಕ್ಯದವರೆಗೆ. ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯಹೋವನು ನನಗೆ ಏನು ಹೇಳುವನು? ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕು ಎಂದು ಎದುರು ನೋಡುವೆನು ಅಂದುಕೊಂಡೆನು. ಆಗ ಯಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು. ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಇಗೋ ಆ ದುಷ್ಟನ ಅಂತರಾತ್ಮವು ಒಪ್ಪಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಬದುಕುವನು. ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಬದುಕುವನು. ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಬದುಕುವನು. ಇವತ್ತಿನ ಸಂದೇಶದ ಪೀಠಕ್ಕೆ ದೇವರಲ್ಲಿ ನಂಬಿಕೆ ಇಡು. ದೇವರಲ್ಲಿ ನಂಬಿಕೆ ಇಡುವ ದೇವ ಮಕ್ಕಳಿಗಾಗಿ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಅಬಕೂಕನ ಪ್ರವಾದನೆ ಗ್ರಂಥ ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ ಹೆಚ್ಚು ಕಡಿಮೆ 650 ವರ್ಷಗಳ ಹಿಂದೆ ರಚಿಸಲ್ಪಟ್ಟಂತ ಪ್ರವಾದನೆಯ ಶಬ್ದವಾಗಿರುತ್ತದೆ. ಆ ಕಾಲದಲ್ಲಿ ಸಮಕಾಲೀನ ಪ್ರವಾದಿಯಾಗಿದ್ದನು ಯೆರೆಮೀಯ. ಯೆರೆಮೀಯನು ಶ್ರೇಷ್ಠ ಪ್ರವಾದಿಯಾಗಿದ್ದನು. ಯೆರೆಮೀಯನು ಮತ್ತು ಅಬಕೂಕನು ಆಗುವುದಂತ ಕಾಲ ಒಂದೇ ರೀತಿಯ ಕಾಲ. ಅವತ್ತು ಆಗುವುದ ಅದೇ ಕಾಲಘಟ್ಟದಲ್ಲಿ ಇವತ್ತು ಸಹ ನಾನು ನೀವುಗಳು ಹಾದು ಹೋಗುವಂತರಾಗಿದ್ದೇವೆ. ಕಾರಣ ಅವತ್ತು ಕಂಡಂತ ಅನೇಕ ಘಟನೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ದೇವರಿಗೆ ವಿರುದ್ಧವಾಗಿ ನಡೆಯುವ ಒಂದು ಗುಂಪಿನ ಜನ, ದೈವ ಭಯ ಇಲ್ಲದೆ ಇರುವ ಗುಂಪಿನ ಜನ, ವಿಗ್ರಹ ಆರಾಧನೆಗಳಲ್ಲಿ ತಮ್ಮನ್ನೇ ತಾವು ಮಾಲಿನ್ಯ ಮಾಡಿಕೊಳ್ಳುತ್ತಿರುವಂತಹ ಒಂದು ಗುಂಪಿನ ಜನ, ಇದರ ಮಧ್ಯದಲ್ಲಿ ದೈವ ಶಬ್ದಕ್ಕೆ ಬೆಲೆಯಿಲ್ಲ, ದೈವ ಸೇವಕರ ಶಬ್ದಕ್ಕೆ ಬೆಲೆಯಿಲ್ಲ, ದೇವರ ಆತ್ಮನಿಗೆ ಬೆಲೆಯಿಲ್ಲ. ನೊಂದಿರುವಂತಹ ಪ್ರವಾದಿಯು ದೇವರಿಂದ ಹೊಂದಿದಂತ ಆಲೋಚನೆಗಳನ್ನ ಜನರಿಗೆ ಸಾರಿ ಸಾರಿ ಹೇಳುವಾಗ ಸಂಕಟಗಳ ಮಧ್ಯದಲ್ಲಿ ದೇವರನ್ನೇ ಪ್ರಶ್ನೆ ಮಾಡುತ್ತಾನೆ. ಅವನೋ ಎಷ್ಟರವರೆಗೂ ಯಹೋವನ ಒಂದನೇ ಅಧ್ಯಾಯದ ಎರಡನೇ ವಾಕ್ಯ ಓದಿದ್ರೆ, ಯಹೋವನೇ ನಾನು ಮೊರೆ ಇಡುತ್ತಿದ್ರು ನೀನು ಎಷ್ಟು ಕಾಲ ಕೇಳದೆ ಇರುವಿ. ನಾನು ಮೊರೆ ಇಡ್ತಾನೆ ಇದ್ದೀನಿ, ನಾನು ಹೇಳ್ತಾನೆ ಇದ್ದೀನಿ, ಕೂಗಿ ಕೂಗಿ ಹೇಳ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ಗೆಟಿಂಗ್ ದ ಆನ್ಸರ್. ನನಗೆ ದೇವರಿಂದ ಉತ್ತರ ಸಿಗ್ತಾ ಇಲ್ವಲ್ಲ. ಪ್ರವಾದಿಯ ಸಂಕಟ ಒಂದು ಕಡೆ, ಆದರೆ ಇದರಲ್ಲಿ ಎರಡು ಭಿನ್ನವಾದಂತಹ ವಾಕ್ಯಗಳುಂಟು. ಒಂದನೆಯ ಅಧ್ಯಾಯದ ಐದನೇ ವಾಕ್ಯ ಮತ್ತು ಎರಡನೇ ಅಧ್ಯಾಯದ ಎರಡನೆಯ ವಾಕ್ಯ, ಇದು ಎರಡು ಬಹಳ ಭಿನ್ನವಾಗಿರುವಂತಹ ದೈವಿಕವಾದ ಸಂದೇಶವಾಗಿರುತ್ತದೆ. ಗಮನಿಸಿ, ಒಂದನೆಯ ಅಧ್ಯಾಯದ ಎರಡನೇ ವಾಕ್ಯ ಜನಾಂಗಗಳ ಮಧ್ಯೆ ನಡೆಯುವುದನ್ನ ನೋಡ್ರಿ, ದೃಷ್ಟಿ ಇಡೀರಿ, ಬೆಳಗಾಗ್ರಿ, ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನ ಮಾಡುವೆನು. ಅದಕ್ಕೆ ಅದನ್ನ ನಿಮಗೆ ತಿಳಿಸಲ್ಪಟ್ಟರು ನೀವು ಅದನ್ನ ನಂಬುವುದಿಲ್ಲ. ದೇವರು ಏನಾದರೂ ಹೇಳಿದ್ರೆ ದೇವರು ಮಾಡ್ತಾನೆ ಎಂಬ ನಂಬಿಕೆ ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಕೆಲ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತೀನಿ, ಆದರೆ ಜನ ನಂಬೋದಿಲ್ಲ. ವಿ ನೋ ನಮಗೆ ದೇವರ ಆತ್ಮನು ಹೇಳುವ ಕಾರ್ಯಗಳನ್ನು ಎಲ್ಲರೂ ನಂಬಿದ್ರೆ ಇಷ್ಟೊತ್ತಿಗೆ ನಮ್ಮ ಸಭೆ 10ರಷ್ಟು ಬೆಳೆದೋಗಿರೋದು. ಸೋತ್ರ ಸೋತ್ರ ಸೋತ್ರ. ಎರಡನೇದಾಗಿ, ಎರಡನೇ ಅಧ್ಯಾಯದ ಒಂದನೇ ವಾಕ್ಯ, ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯಹೋವನು ನನಗೆ ಏನು ಹೇಳುವನು? ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕು ಎಂದು ಎದುರು ನೋಡುವೆನು ಅಂದುಕೊಂಡೆನು. ಪ್ರೈಸ್ ಗಾಡ್. ನೋಡ್ರಿ ಎರಡನೇ ವಾಕ್ಯ ಗಮನಿಸಿ, ಆಗ ಯಹೋವನು ನನಗೆ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನ ಬರೇ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ಇವತ್ತು ಅಗಲತ್ತಿನಲ್ಲಿ ತಡವಾದರೂ ನನ್ನ ಬಿಡುಗಡೆಗಾಗಿ ನಾನು ಕಾದಿರುತ್ತೇನೆ ಎನ್ನುವವರು ಮಾತ್ರ ಆಮೇಲೆ ಹೇಳ್ರೆ,
ದೇವರು ಹೇಳಿರುವ ದರ್ಶನ, ದೇವರು ಮಾಡಿರುವ ವಾಗ್ದಾನ, ದೇವರು ನಿನ್ನೊಟ್ಟಿಗೆ ಮಾತನಾಡಿರುವ ಮಾತುಗಳು, ದೇವರು ನಿನಗೆ ಕೊಟ್ಟಿರುವ ಆಲೋಚನೆ ಒಂದು ವ್ಯರ್ಥವಾಗಿ ಹೋಗೋದಿಲ್ಲ. ಅದರ ಅದು ಕ್ಲುಪ್ತ ಕಾಲದಲ್ಲಿ, ನೀನು ಅರಿಯದೇ ಇರುವ ಸಮಯದಲ್ಲಿ, ನೀನ್ ಚಿಂತೆ ಮಾಡದೇ ಇರುವ ಸಮಯದಲ್ಲಿ, ನಿನಗೆ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ದೇವರು ಅದನ್ನ ನಿನ್ನ ಮುಂದೆ ತರುವಂತನಾಗಿರುತ್ತಾನೆ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಒಂದು ಗುಂಪಿನ ಜನ ದುಷ್ಟತನದಲ್ಲಿ ಹೋಗುತ್ತಾರೆ, ದುರಾಂಕಾರಿಗಳಾಗುತ್ತಾರೆ, ಅವರು ನೀಚ ಕೃತ್ಯಗಳಲ್ಲಿ ತೊಡಗುತ್ತಾರೆ, ದೇವರ ಶಬ್ದಕ್ಕೆ ಕಿವಿಗೊಡೋದಿಲ್ಲ. ಆದರೆ ನನ್ನ ನೀತಿವಂತ ಅಂಥವರಲ್ಲ, ನನ್ನ ನೀತಿವಂತರು ಅಂಥವರಲ್ಲ, ಸ್ವರಕ್ತದಿಂದ ಸಂಪಾದನೆ ಮಾಡಿದ ನನ್ನ ಜನ ಅಂಥವರಲ್ಲ. ಅವರು ಕಾಣುವವರಾಗಲ್ಲ ನಡೆಯೋದು, ಕಾಣದೇ ಇರುವವರಾಗಿ, ಕಾಣುವ ಮಂಡಳವನ್ನಲ್ಲ ಕಾಣದೇ ಇರುವ ಮಂಡಳವನ್ನ ನಂಬಿಕೆಯಿಂದ ಸ್ಪರ್ಶಿಸುವವರಾಗಿರೋದ್ರಿಂದ ಸಂಬಡಿ ಗಿವ್ ಪ್ರೈಸ್ ಟು ದ ಲಾರ್ಡ್. ಯಾರಾದರೂ ದೇವರಿಗೆ ಸ್ತೋತ್ರ ಹೇಳ್ರಿ, ಅಲ್ಲೆಲೂಯ. ಕಾಣುವ ಮಂಡಳ ತಾತ್ಕಾಲಿಕ, ಕಾಣದೇ ಇರುವ ಮಂಡಳ ಶಾಶ್ವತ. ಸೋತ್ರ ಸೋತ್ರ ಸೋತ್ರ. ಕೆಲವರಿಗೆ ಸೋತ್ರ ಹೇಳಕ್ ಕಷ್ಟ ಆಗಬಹುದು, ಕೆಲವರಿಗೆ ಸೋತ್ರ ಹೇಳಕ್ಕೆ ಕಷ್ಟ ಆಗಬಹುದು, ಮತ್ತೆ ಕೆಲವರಿಗೆ ಎದ್ದು ಜಿಗಿಬೇಕೆನ್ನೋ ಆಸೆ ಆಗಬಹುದು. ನಿಮಗೆ ಎರಡು ಮಾಡೋದಕ್ಕೆ ಸ್ವಾತಂತ್ರ್ಯ ಇದರ ಒಳಗಡೆ ಇದೆ. ಒಂದು ತಿಳ್ಕೊಳ್ರಿ, ದುಷ್ಟನ ಹೃದಯ ಉಪ್ಪಿಕೊಳ್ಳುವಂಥದ್ದಾಗಿದೆ. ದುಷ್ಟನು ಸ್ತೋತ್ರ ಹೇಳದೆ ಇರುವಾಗ, ದುಷ್ಟನು ಕಲ್ಲು ಬಂಡೆ ಥರ ಇರುವಾಗ, ನನ್ನ ನಂಬಿಕೆ ನೀತಿವಂತನು ಅವನ ನಂಬಿಕೆಯಿಂದ ದೇವರ ಶಬ್ದಕ್ಕೆ ಅವನು ಕಿವಿಗೊಡುವವನಾಗಿದ್ದಾನೆ. ಅಂತ ನೀತಿವಂತರು ಇದರ ಒಳಗಡೆ ಇರೋದಾದ್ರೆ ಅವರು ಮಾತ್ರ ಗಟ್ಟಿಯಾಗಲ್ಲ, ಅವರಿಗಿರುವ ಆಲೋಚನೆ ನಾನು ಇವತ್ತು ಹೇಳ್ತಾ ಇರೋದು. ಸೋತ್ರ. ಇನ್ನ ಗಮನಿಸ್ರಿ, ನಾನು ಆರಂಭ ಆಗ್ತಾ ಇದ್ದೀನಿ. ಸತ್ಯವೇದ ಗ್ರಂಥದಲ್ಲಿ ಎರಡು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕಳೆದ ದಿವಸ ನಾನು ಇದನ್ನ ಹೇಳಿದೆ, 5:7 5:7 ತಕ್ಷಣ ಓದೋಣ. ನಾವು ನೋಡುವವರಾಗಿ ನಡೆಯದೆ, ನಾವು ನೋಡುವವರಾಗಿ ನಡೆಯದೆ, ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ, ನಂಬುವವರಾಗಿ ನಡೆಯುತ್ತೇವೆ ಆದ್ದರಿಂದ. ಗಮನಿಸ್ರಿ, ನಾವು ನೋಡುವವರಾಗಲ್ಲ, ನೋಡೋದಲ್ಲ. ಇವಾಗ ಕೆಲವರಿಗೆ ತೋಮನ ಶಿಷ್ಯರು ಅನೇಕರಿದ್ದಾರೆ, ಮುಟ್ಟು ನೋಡಿದ್ರೇನೆ, ಅನುಭವಿಸಿ ನೋಡಿದ್ರೇನೆ ಅವಾಗ ನಂಬಿಕೆ ಬರೋದು. ಆದ್ರೆ ಇನ್ನ ಒಂದು ಗುಂಪಿನ ಜನ ಇದ್ದಾರೆ, ದೇವ್ರು ಹೇಳಿದ್ರ, ದೇವ್ರು ಹೇಳಿದ್ರ. ಸೋತ್ರ. ಎಡಗಡೆ ನೋಡ್ಲಿಲ್ಲ, ಬಲಗಡೆ ನೋಡ್ಲಿಲ್ಲ, ಮೇಘ ನೋಡ್ಲಿಲ್ಲ, ಮೋಡ ನೋಡ್ಲಿಲ್ಲ, ಮಳೆ ಬರೋ ಸೂಚನೆ ಕಾಣ್ಲಿಲ್ಲ, ದೇವ್ರು ಹೇಳಿದ್ರ. ಹಲೋ ಹಲೋ, ಅಂಥವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಅವ್ರ ಕೂಗಿ ಹೇಳ್ರಿ, ನಾವು ನೋಡುವವರಾಗಲ್ಲ, ನೋಡುವವರಾಗಲ್ಲ, ನಾವು ನಂಬಿಕೆಯಿಂದ, ವಿ ಆರ್ ವಾಕಿಂಗ್ ಬೈ ಫೇತ್ ನಾಟ್ ಬೈ ಸೈಟ್. ನಾವು ಕಾಣುವವರಾಗಲ್ಲ, ಕಾಣದೇ ಇರುವ ಮಂಡಳವನ್ನ, ಕಾಣುವ ಮಂಡಳದಿಂದ ನಾವು ದೇವರನ್ನ ಸ್ಪರ್ಶಿಸ್ತಾ ಇದ್ದೇವೆ. ಸೋತ್ರ ಸೋತ್ರ ಸೋತ್ರ. ಕಾಣುವ ಮಂಡಳದಲ್ಲಿರುವ ನೀನು, ಕಾಣದ ಇರುವ ಮಂಡಳವನ್ನ ಅಂದರೆ ಭೂಲೋಕದಲ್ಲಿರುವ ನೀನು ಪರಲೋಕವನ್ನ ಟಚ್ ಮಾಡ್ತಾ ಇದೀಯ. ಹಂಗೆ ಟಚ್ ಮಾಡೋರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಅವ್ರ ಮಾತ್ರ ಸ್ತೋತ್ರ ಹೇಳ್ರಿ, ಅವ್ರ ಮಾತ್ರ ಸ್ತೋತ್ರ ಹೇಳ್ರಿ. ಯೇಸುವಿನ ನಾಮದಲ್ಲಿ ನನ್ನ ಬಿಡುಗಡೆ ನಾನು ಕಾಣ್ತಾ ಇಲ್ಲ, ನನ್ನ ಆಶೀರ್ವಾದ ನಾನು ಕಾಣ್ತಾ ಇಲ್ಲ, ನನ್ನ ಜಯ ನಾನು ಕಾಣ್ತಾ ಇಲ್ಲ, ನನ್ನ ಸೌಖ್ಯ ನಾನು ಕಾಣ್ತಾ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಯೇ ನೀನು ಕಂಡ ದರ್ಶನವನ್ನ ನೀನು ಬರೇ, ಕೆಲವೊಂದು ಮಾಂಸದ ಹಲಗೆಗಳಲ್ಲಿ ಅದನ್ನು ಕೆಲೋ, ಅದನ್ನ ಕೆತ್ತು, ಅದು ತ್ವರೆ ಪಡ್ತಾ ಇದೆ, ಅದು ತ್ವರೆ ಪಡ್ತಾ ಇದೆ, ಅದು ಕ್ಲುಪ್ತ ಕಾಲದಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಸ್ತೋತ್ರ ಸ್ತೋತ್ರ. 4:18 ನಾವು ಕಾಣುವಂತದ್ದು ಲಕ್ಷಿಸದೆ, ನಾವು ಕಾಣುವಂತದ್ದನ್ನ ಲಕ್ಷಿಸದೆ, ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ನಾವು ಕಾಣದೆ ಇರುವಂತದನ್ನ ಲಕ್ಷಿಸುವವರಾಗಿದ್ದೇವೆ. ಸೋತ್ರ ಬರಲಿಲ್ಲ. ಕಾಣೋದನ್ನ ನೋಡೋದಕ್ಕೆ ಅನೇಕರಿದ್ದಾರೆ, ಕಾಣದೆ ಇರುವುದನ್ನ ನೋಡುವ ದೇವ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ. ಓ, ನಿನ್ ಬಿಡುಗಡೆ ಇಲ್ರಿ, ಕಾಣ್ತಾ ಇಲ್ಲ. ಹಲೋ, ನಿನಗ್ ಕಾಣ್ತಾ ಇಲ್ಲ, ಆದ್ರೆ ನನಗೆ ಕಾಣ್ತಾ ಇದೆ. ಕೆಲವರಿಗೆ ಕಾಣದ ಇರೋದು ಕೆಲವರಿಗೆ ಕಾಣಿಸ್ತಾ ಇದೆ. ಲೌಕಿಕನಿಗೆ ಕಾಣದ ಇರೋದು ಆತ್ಮಿಕನಿಗೆ ಕಾಣ್ತಾ ಇದೆ. ದುಷ್ಟನಿಗೆ ಕಾಣದ ಇರೋದು ನೀತಿವಂತ ಕಾಣ್ತಾ ಇದೆ. ನಿನಗೆ ಕಾಣದ ಇರುವ ಸೌಖ್ಯ ನೀತಿವಂತನಿಗೆ ಕಾಣ್ತಾ ಇದೆ. ಅದ್ಭುತ
ಅದ್ಭುತ ಕಾಣ್ತಾ ಇದ್ದೇನೆ, ಕಾಣ್ತಾ ಇದ್ದೇನೆ, ಬಿಡುಗಡೆ ಕಾಣ್ತಾ ಇದ್ದೇನೆ, ಜಯ ಕಾಣ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಉಜ್ಜೀವನ ಕಾಣ್ತಾ ಇದ್ದೇನೆ, ನನ್ನ ಆಶೀರ್ವಾದ ನಾನು ಕಾಣ್ತಾ ಇದ್ದೇನೆ, ನನ್ನ ಸೌಭಾಗ್ಯ ನಾನು ಕಾಣ್ತಾ ಇದ್ದೇನೆ, ದೇವರು ಮಾಡಿದ ವಾಗ್ದಾನ ನಾನು ಕಾಣ್ತಾ ಇದ್ದೇನೆ. ಸೋತ್ರ ಸೋತ್ರ ಸೋತ್ರ, ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ. ಆಮೇ ಓ ಕೆಲವರು ಐ ಸೈಟ್ ಅಲ್ಲ ಈಗ ವಾಪಸ್ ಬರ್ತಾ ಇದ್ದಾರೆ, ಕೆಲವರು ಮಂಕಾಗಿದ್ದಾರೆ, ಕೆಲವರು ಏನು ಕಾಣ್ತಾ ಇಲ್ಲ, ಕಣ್ಣು ಉಚ್ಕೋತಾ ಇದ್ದಾರೆ. ಇವತ್ತು ಹಗಲೊತ್ತಿನಲ್ಲಿ ಹೃದಯದ ಕಣ್ಣು ತೆರೆದಿರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಲ್ಲೆಲೂಯ, ನಿನ್ನ ಬಾಹ್ಯ ಕಣ್ಣಿನಿಂದ ಕಾಣದೇ ಇರೋದು ಆಂತರಿಕ ಕಣ್ಣಿನಲ್ಲಿ ನೀನು ಕಾಣುವಂತನಾಗಿರು. ಎಲ್ಲ ಭಕ್ತರುಗಳ ಕಾಲದಲ್ಲೂ ಪ್ರತಿಕೂಲ ಇದೆ. ಯಾವುದೇ ಸೇವೆ ಸುಲಭವಾಗಿ ಬರುವಂಥದ್ದಲ್ಲ, ಯಾವುದೇ ಕಾರ್ಯವು ಸುಲಭವಾಗಿ ನೆರವೇರುವಂಥದ್ದಲ್ಲ. ಎಲ್ಲ ಕಾಲದಲ್ಲೂ ಪ್ರತಿಕೂಲ ಇದೆ. ಪ್ರತಿಕೂಲಗಳಲ್ಲಿ ಹಾದು ಹೋಗುವಾಗ ನೀನು ಸೇವಿಸುವ ದೇವರು ಯಾರು ಎನ್ನುವುದನ್ನು ನೀನು ಮರೆಯಬಾರದು. ನಿನ್ನ ಅಂತರಂಗದಲ್ಲಿ ಆ ದೇವರ ಕುರಿತು ಗೌರವ ನಿನ್ನಲ್ಲಿ ಯಾವಾಗಲೂ ಇರಬೇಕು, ಆ ಘನತೆ ನಿನ್ನಲ್ಲಿ ಯಾವಾಗಲೂ ಇರಬೇಕು. ಹಾಗಿರೋದಾದ್ರೆ ನಿನಗೆ ದೇವರು ಅದಾದ ಕಾಲಗಳಲ್ಲಿ ದರ್ಶನ ಕೊಟ್ಟು ನಿನ್ನನ್ನು ಬಲಪಡಿಸುತ್ತಾ ಇರ್ತಾನೆ. ಯರಮ್ಯನ ಕಾಲದಲ್ಲಿ ಇದೇ ಸಂಭವಿಸಿತು. ಅಬಕ್ಕೂಕನು ಆ ಕಾಲದಲ್ಲೇ ಬದುಕಿದ್ದನು. ಭಕ್ತನಾದ ಆಸಾಫನ ಕಾಲದಲ್ಲೂ ತಾನು ಗೀತೆಗಳನ್ನು ರಚಿಸುವಾಗಲೂ ತಾನು ಕೇಳುವ ಪ್ರಶ್ನೆಗಳು ಬಹಳ ಇದ್ದವು. ಇವತ್ತು ನಿನ್ನ ಜೀವನದಲ್ಲೂ ಇಂಥ ಕಷ್ಟಗಳಲ್ಲಿ ನೀನು ಹಾದು ಹೋಗುವಾಗ ಮರೆಯದಿರು, ಒಂದು ಕಾಲ ಬರುತ್ತೆ. ಪಕ್ಕದಲ್ಲಿ ಇರೋರಿಗೆ ಒಂದು ಇಬ್ಬರಿಗಾದ್ರೂ ಕೈ ಕೊಟ್ಟು ಹೇಳ್ರಿ, ಒಂದು ಕಾಲ ಬರುತ್ತೆ, ಒಂದು ಕಾಲ ಬರುತ್ತೆ, ಒಂದು ಕಾಲ ಬರುತ್ತೆ. ನಿಂದಿಸಿದವರು, ಅಪಮಾನ ಮಾಡಿದವರು, ಏನ್ ಮಹಾ ಅಂತ ಹೇಳಿದವರು ನಿನ್ನ ಮುಂದೆ ಬಂದು ಮೊಣಕಾಲು ಮಡಿಚತಕ್ಕಂತೆ, ನಿನಗೆ ಸಲ್ಯೂಟ್ ಹೊಡಿಯತಕ್ಕಂತೆ ನಮ್ಮ ದೇವರು ನಿನ್ನ ಆಶೀರ್ವಾದ ಮಾಡುವ ಕಾಲ ಮುಂದೆ ಇದೆ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಯಾರಾದ್ರೂ ನಂಬೋರು ಇದ್ರೆ ಅದಕ್ಕಾಗಿ ತ್ವರೆ ಪಡ್ರಿ, ತ್ವರೆ ಪಡ್ರಿ, ತ್ವರೆ ಪಡ್ರಿ. ಅಲ್ಲೆಲೂಯ, ಇನ್ನು 10 ವರ್ಷ ಆದ್ಮೇಲೆಲ್ಲ, 15 ವರ್ಷ ಆದ್ಮೇಲೆಲ್ಲ ದೇವರ ವಾಕ್ಯ ಹೇಳ್ತದೆ ಅದು ಕೆತ್ತಲ್ಪಡಲೆ, ಅಲಿಗೆಗಳಲ್ಲಿ ಕೆತ್ತಲ್ಪಡಲೆ. ಸಂದರ್ಭ ಹೇಳದೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪ್ರತಿಕೂಲದಲ್ಲಿ ಹೋಗುವಂತ ಇವನ್ ಸಂತ ನೋಡ್ರಿ, 1ನೇ ಅಧ್ಯಾಯದಲ್ಲಿ ಅವನು ಎ ಬಿಗಿನಿಂಗ್ ವಿತ್ ಕಾಂಪ್ಲೆಕ್ಸ್ ಫೇತ್, ಅವನ ಚಿಂತೆ ಹೋರಾಟದ ನಂಬಿಕೆ. ನಂಬಿಕೆ ಇದೆಯಾ? ಇದೆ. ಹೋರಾಟನೂ ಇದೆ ಅವನೊಳಗಡೆ. ಆ ಕಾನ್ಫ್ಲಿಕ್ಟ್ ಅವನೊಳಗಡೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಏನಪ್ಪ ದೇವರೇ, ನಂಬಿದ್ದೀನಿ, ಇದನ್ನ ನೋಡ್ತಾ ಇದ್ರೆ, ವ್ಯವಸ್ಥೆ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ ನನಗೂ ಒಂದೊಂಥರ ಸಂಕ ಆಗ್ತಾ ಇದೆ. ಅವ್ರು ಕೇಳೋದು ನಡೀತಾ ಇರೋದು ಎಲ್ಲ ಸರಿ ಆಗ್ತಾ ಇದೆ, ಎಲ್ಲಿ ದೇವರಾಗಾದ್ರೆ? ಸ್ತೋತ್ರ. 1ನೇ ಅಧ್ಯಾಯದಲ್ಲಿ ಕಾನ್ಫ್ಲಿಕ್ಟ್ನ ಫೇತ್ ಇದ್ರೆ 3ನೇ ಅಧ್ಯಾಯದಲ್ಲಿ ಟ್ರಯಂಫ್ನ ಫೇತ್ ಇರುತ್ತೆ, ಜಯದ ನಂಬಿಕೆ ಇರುತ್ತೆ. ಸ್ತೋತ್ರ. ಗಮನಿಸ್ರಿ, 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಅವನು ಕೇಳ್ತಾನೆ, ಯಹೋವನೆ ನಾನು ಮೊರೆ ಇಡುತ್ತಿದ್ರು ನೀನು ಎಷ್ಟು ಕಾಲ ಕೇಳದೆ ಇರ್ತೀಯ, ಹಿಂಸೆ ಹಿಂಸೆ ಅಂತ ಕೂಕೊಂಡ್ರು ನೀನು ಎಷ್ಟು ಕಾಲದವರೆಗೂ ನೀನು ರಕ್ಷಿಸದೇ ಇರ್ತೀಯ. ಸ್ತೋತ್ರ. ಅವನು ನೋಡ್ದ, 1ನೇ ಅಧ್ಯಾಯದಲ್ಲಿ ಸುಮಾರು ಪ್ರಶ್ನೆ ಕೇಳ್ದ, ದೇವರು ಅದಕ್ಕೇನು ಉತ್ತರ ಕೊಡಲಿಲ್ಲ. ಇವತ್ತು ಅನೇಕರಿಗೆ ಉತ್ತರ ದೊರಕ ಜಾಗ ನಾನು ತೋರಿಸ್ತೀನಿ. ಸ್ತೋತ್ರ. 1ನೇ ಅಧ್ಯಾಯ ನಿನ್ನ ಜೀವನದಲ್ಲಿ ಅನೇಕ ಪ್ರಶ್ನೆಗಳಿರುವ ಅಧ್ಯಾಯ. 1ನೇ ಅಧ್ಯಾಯ ನಿನ್ನಲ್ಲೇ ನಿನಗೆ ಪ್ರಶ್ನೆ ಬರ್ತಾ ಇದೆ. ದೇವರನ್ನ ಸೇವಿಸಕ್ಕಿಳದೆ ನನ್ನ ಜೀವನದಲ್ಲಿ ಏನಕ್ಕೆ ಹಿಂಗಾಯಿತು, ನನ್ನ ಆತ್ಮಿಕ ಜೀವನದಲ್ಲಿ ಏನಕ್ಕೆ ಹಿಂಗಾಯಿತು, ಪ್ರಶ್ನೆ ಕೇಳೋದಕ್ಕೆಲ್ಲ ದೇವರು ನಿನ್ನಿಟ್ಟಿರೋದು. ಅಲ್ಲಯ್ಯ, ಅಬಕ್ಕೂಕನ ಒಂದು ಮಾಡ್ದ, ಪ್ರಶ್ನೆ ಮಾಡಿದ್ರೆ ಸಾಲದು, ಕೋವರದಲ್ಲಿ ಹತ್ತಬೇಕು, ಆಹಾ ವಾಚ್ ಟವರ್ನಲ್ಲಿ ಹತ್ತಬೇಕು, ನನ್ನ ಪ್ರಾರ್ಥನೆ ಕೋಣೆಯಲ್ಲಿ ನಾನು ಹತ್ತುತ್ತೇನೆ, ಅಲ್ಲಿ ನಾನು ಕೇಳ್ತೇನೆ ಪ್ರಶ್ನೆ, ಅಲ್ಲಿ ನನಗೆ ಉತ್ತರ ದೊರಕುವಂಥದ್ದಾಗಿದೆ. ಸೋತ್ರ 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 ಸೋತ್ರ. ಕೆಲವ್ರಿಗೆ ಸೋತ್ರ ಬರ್ತಾ ಇಲ್ವಲ್ಲ, ಕೆಲವ್ರಿಗೆ ಸೋತ್ರ ಬರ್ತಾ ಇಲ್ಲ, ಕೆಲವ್ರಿಗೆ ಸೋತ್ರ ಬರ್ತಾ ಇಲ್ಲ. ಇವತ್ತು ರಾತ್ರಿ, ಇವತ್ತು ಹಗಲೊತ್ತು ಯೇಸುವಿನ ನಾಮದಲ್ಲಿ ನಾನು ಹತ್ತಬೇಕಾದ ಸ್ಥಳದಲ್ಲಿ ನಾನು ಹತ್ತುತ್ತೇನೆ, ನಾನು ಕೇಳುವ ಬೇಕಾದವನ ಬಳಿಯಲ್ಲಿ ನಾನು ಕೇಳ್ತೇನೆ.
ನೋಡ್ರಿ ನೋಡ್ರಿ, ಒಂದನೇ ಅಧ್ಯಾಯದಲ್ಲಿ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ, ಎರಡನೇ ಅಧ್ಯಾಯದಲ್ಲಿ ಅವನಿಗೆ ಅರ್ಥ ಆಯ್ತು ಇಲ್ಲೆಲ್ಲ ಉತ್ತರ ಸಿಗೋದು. ಉತ್ತರ ಸಿಗ್ಬೇಕಾದ್ರೆ ನಾನು ಕೋವರದಲ್ಲಿ ಹತ್ತುತ್ತೇನೆ ಅಂದ್ರೆ ವಾಚ್ ಟವರ್ ಮೇಲೆ ಹತ್ತೀನಿ, ನನ್ನ ಬುರುಜಿನಲ್ಲಿ ನಾನು ನೆಲೆಯಾಗಿರ್ತೀನಿ. ಬುರುಜು, ಕರ್ತನು ನಮ್ಮ ಬುರುಜ ಆಗಿದ್ದಾನೆ, ಕರ್ತನು ನಮ್ಮ ಗುರಾಣಿ ಆಗಿದ್ದಾನೆ, ಕರ್ತನು ನಮ್ಮ ಅಲ್ಲಲ್ಲಿಯ ಖೇಡ್ಯವಾಗಿದ್ದಾನೆ, ಅವನೇ ನಮ್ಮ ಆಧಾರವಾಗಿದ್ದಾನೆ, ಅವನು ನಮ್ಮ ಆಶ್ರಯವಾಗಿದ್ದಾನೆ. ವಾಗಿರುವಾಗ ಇವತ್ತು ಅಗಲೊತ್ತಿನಲ್ಲಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾನು ಅಲ್ಲೋಗಿ ನೆಲೆಗೊಳ್ಳುತ್ತೇನೆ, ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತೀನಿ, ಅಲ್ಲಿ ನನಗೆ ಉತ್ತರ ದೊರಕುವಂಥದ್ದಾಗಿದೆ. ಆಗಲೇ ಉತ್ತರ ಬಂದಿದ್ದು ಭಯಪಡಬೇಡ, ನಾನು ತೋರಿಸೋ ದರ್ಶನ ಬರಿತಾ ಇರೋ, ನಾನು ಕೆಲವರಿಗೆ ದರ್ಶನ ಕೊಡ್ತೇನೆ, ಕೆಲವರಿಗೆ ಮುಂದೆ ಸಂಭವಿಸಲಿಕ್ಕಿರುವ ಘಟನೆಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೆನ್. ಯಾವ ಫೇತ್ ಇನ್ ಗಾಡ್, ದೇವರಲ್ಲಿ ಭರವಸೆ ನಂಬಿಕೆಯನ್ನು ಇಡ್ರಿ. ಇನ್ನು ಗಮನಿಸ್ರಿ, ಯೆರೆಮೀಯನ ಕಾಲದಲ್ಲಿ ಇದೇ ಆಯಿತು. 12ನೇ ಅಧ್ಯಾಯದಲ್ಲಿ ಅವನು ಅನೇಕ ಪ್ರಶ್ನೆಗಳನ್ನು ಕೇಳ್ದ. 5ನೇ ವಾಕ್ಯಕ್ಕೆ ಬಂದಾಗ, ನೀನು ಕಾಳಾಳುಗಳ ಸಂಗಡ ಓಡಿ ದಣಿದ್ರೆ, ನೀನು ಕುದುರೆಗಳ ಸಂಗಡ ಓಡಿ ನೀನು ಹೇಗೆ ಜಯಿಸ್ತೀಯ? ನಿರಪಾಯವಾಗಿರುವಂಥ ಯೋರ್ಧಾನ್, ನಿರಪಾಯವಾದ ಪ್ರದೇಶದಲ್ಲಿ ವಾಸ ಮಾಡುವ, ನಿಶ್ಚಿಂತೆಯಿಂದ ವಾಸ ಮಾಡುವಾಗ ದಟ್ಟ ಯೋರ್ಧಾನಿನ ಕಾಡಿನಲ್ಲಿ ನೀನು ಏನು ಮಾಡ್ತೀಯ? ಪ್ರಶ್ನೆ, ಪ್ರಶ್ನೆಗೆ ಉತ್ತರ. ಸ್ತೋತ್ರ. ಆಸಾಫನ 73ನೇ ಕೀರ್ತನೆಯನ್ನು ತೆಗೆದು ನೋಡಿದ್ರಿ, ಆಸಾಫನು ದಯಾಪರನೇ ನೀನು, ಹೌದಪ್ಪ ನೀನು ದಯಾಪರನೇ, ನಿನ್ನನ್ನು ನಂಬೋರಿಗೆ ನೀನು ದಯಾಪರನೇ ಹೌದು, ಆದರೂ ನಾನು ನಿನ್ನ ಹತ್ರ ಅನೇಕ ಪ್ರಶ್ನೆಗಳನ್ನು ಕೇಳ್ತೀನಿ. ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ದ, ದುಷ್ಟನ ಮಾತ್ರ ಏನು ಹಂಗ ಫಲ ಕೊಡ್ತಾ ಇದ್ದಾನೆ, ಅವನಿಗೆ ಯಾವ ತೊಂದರೆ ಇಲ್ಲ, ಅವನಿಗೆ ಹಣಕಾಸಿನ ತೊಂದರೆ ಇಲ್ಲ, ಪ್ರಾರ್ಥನೆ ಮಾಡೋ ನನಗೆ ತೊಂದರೆ, ಓ ಪ್ರಾರ್ಥನೆ ಉಪವಾಸ ಮಾಡೋ ನನಗೆ ಇಕ್ಕಟ್ಟು, ಆದರೆ ಅವನಿಗೇನು ತೊಂದರೆ ಇಲ್ಲ. ಯಾಸಪ್ಪನು ಚಿಂತೆ ಮಾಡಿ ಅವನು ಮುಂದೆ 73ನೇ ಅಧ್ಯಾಯದ 17ನೇ ವಾಕ್ಯಕ್ಕೆ ಬಂದಾಗ ಅವನೊಂದು ತೀರ್ಮಾನಿಸ್ದ, ನಾನು ನನ್ನ ದೇವರ ಆಲಯಕ್ಕೆ ಹೋಗ್ತೀನಿ. ಬಿಡುಗಡೆ ಎಲ್ಲಿ ಬರುತ್ತೆ ಗೊತ್ತಾ? ದೇವರ ಪಾದದಲ್ಲೇ ಸಿಗೋದು ಬಿಡುಗಡೆ. ನೋಡ್ರಿ 17ನೇ ವಾಕ್ಯ ಹೋದ್ರಿ, 17ನೇ ವಾಕ್ಯ 73ನೇ ಕೀರ್ತನೆ 17. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ, ದುಷ್ಟನ ಅಂತ್ಯಾವಸ್ಥೆಯನ್ನ ಆಲೋಚಿಸುವಾಗ ನನಗೆ ಗೊತ್ತಾಯಿತು. ಗೊತ್ತಾದವ್ರು ಮಾತ್ರ ಆಮೇನ್ ಹೇಳ್ರಿ. ದುಷ್ಟನ ಆಲೋಚನೆ ಅವನು ಸೊಪ್ಪಿನ ಹಾಗೆ ಬೆಳೆದು ಬರುತ್ತಾನೆ, ಬೇಗನೆ ಬಾಡಿ ಹೋಗುತ್ತಾನೆ ಅಲ್ಲೆಲ್ಲ. ಆದರೆ ನೀತಿವಂತನು ಆಗಲ್ಲ, ಖರ್ಜೂರದ ಮರದಂತೆ, ಲೆಬಾನೋನಿನ ಮರದಂತೆ, ದೇವದಾರು ವೃಕ್ಷದಂತೆ ಅಲ್ಲೆಲೂಯಾ ಅವನು ನೆಲೆಗೊಂಡಿರುತ್ತಾನೆ. ಅಲ್ಪಕಾಲದ ಕಷ್ಟ ಬರಲಿಕ್ಕಿರುವಂಥ ಮಹಿಮೆಯನ್ನು ಆಲೋಚನೆ ಮಾಡುವಾಗ, ಈ ಅಲೋಕದ ಕಷ್ಟ ಅದು ಪರವಾಗಿಲ್ಲ ಬಿಡು. ಸೋತ್ರ ನೋಡ್ರಿ. ಮುಂದೆ ಅವನಿಗೆ ಉತ್ತರ ಎಲ್ಲಿಂದ ಬಂತು? 23ನೇ ವಾಕ್ಯ ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ. ಆದರೂ ಪ್ರತಿಕೂಲ ಇದ್ರು ದೇವರ ಸನ್ನಿಧಾನ ಬಿಟ್ಟು ಓಡೋಗೋದಿಲ್ಲ. ನೀತಿವಂತನ ಏನು ಗೊತ್ತಾ? ದುಷ್ಟ ಬಿಡುಗಡೆ ಸಿಗ್ಲಿಲ್ಲ ಆದ್ರೆ ದೇವ್ರನ್ನ ದುಷ್ಟನೆ ಮಾಡಿ ಓಡೋಗ್ತಾನೆ. ನೀತಿವಂತನ ಆಗಲ್ಲ, ಬಿಡುಗಡೆ ಕೊಟ್ಟರು ಕೊಡ್ಲಿಲ್ಲ ಆದ್ರು, ದಟ್ ಈಸ್ ಫೇತ್. ಅದು ನಂಬಿಕೆ ಆಗಿದೆ. ಆಶೀರ್ವಾದ ಬಂದ್ರು ಬರಲಿಲ್ಲ ಆದ್ರು, ಬೆಂಕಿಯಿಂದ ಬಿಡಿಸಿದ್ರು ಬಿಡಿಸ್ಲಿಲ್ಲ ಆದ್ರು, ಸಿಂಹದ ಬಾಯಿಯಿಂದ ಬಿಡಿಸಿದ್ರು ಬಿಡಿಸ್ಲಿಲ್ಲ ಆದ್ರು, ಹೊಟ್ಟೆಗೆ ಆಹಾರ ಸಿಕ್ಕಿದ್ರು ಸಿಗ್ಲಿಲ್ಲ ಆದ್ರು, ಕೆಲಸ ಸಿಕ್ಕಿದ್ರು ಸಿಗ್ಲಿಲ್ಲ ಆದ್ರು, ಓ ನೀವು ಸೋತ್ರ ಹೇಳ್ತಾ ಇಲ್ಲ, ಮಗಳ ಮದುವೆ ಆದ್ರೂ ಆಗ್ಲಿಲ್ಲ ಆದ್ರು, ನನಗೆ ಪ್ರಮೋಷನ್ ಸಿಕ್ಕಿದ್ರು ಸಿಗ್ಲಿಲ್ಲ ಆದ್ರು ಅಂತ ನೀತಿವಂತರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಅವ್ರು ಮಾತ್ರ ಕೂಗಿ ಹೇಳ್ರಿ, ಅಲ್ಲಲೂಯ್ಯ ಆಗ್ಲೂ ನನ್ನ ಆಲಯವನ್ನ ಬಿಟ್ಟು ಹೋಗೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನ್ನ ಸನ್ನಿಧಾನವನ್ನ ಬಿಟ್ಟು ಹೋಗೋದಿಲ್ಲ. ಕಾರಣ ಏನು ಗೊತ್ತೇ? ದೇವರ ವಾಕ್ಯ ಹೇಳ್ತದೆ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುತ್ತಾನೆ, ಅವನು ಸಾಯೋದಿಲ್ಲ. ನೀತಿವಂತನಿಗೆ ಅನೇಕ ಕಷ್ಟಗಳು ಇರುವುದಾದರೂ ಅವನ ನೆಲ ಸಮವಾಗೋದಕ್ಕೆ ದೇವರು ಬಿಡೋದಿಲ್ಲ. ಅವನು 7 ಸಾರಿ ಬಿದ್ರು ಅವನ ಮೇಲೆ ಕೆತ್ತೋದಕ್ಕೆ ನಮ್ಮ ಕರ್ತನ ದೇವರು ನಮ್ಮ ಸಂಗಡ.
ಸೋತ್ರ 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 ಸೋತ್ರ. ಪ್ರತಿಕೂಲಗಳು ಬರುವಾಗ ದೇವರು ನಿನ್ನಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ. ಆಮೇ ಕುಡುಗೋಳು ಕುಡುಗೋಲು ಮಚ್ಚು ಚಾಕ ಇದನ್ನ ಇಟ್ಕೊಂಡು ನಿಮ್ಮ ಮನೆಯ ಅಂಗಳದಲ್ಲಿ ಹುಲ್ಲನ್ನು ಕೀಳ್ತಾ ಇದ್ರೆ ಕುಯ್ತಾ ಇದ್ರೆ ಜನ ತಿಳ್ಕೊಳ್ತಾರೆ ಅಲ್ಲಿ ಬೇಡದಿರೋ ಹುಲ್ಲುಗಳು ಬೆಳೆದಿದ್ದು ಅದಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಆದರೆ ನಿನ್ನ ಮನೆ ಮುಂದೆ ಒಂದು ಜೆ ಸಿ ಬಿ ಅಲ್ಲಿ ನಿಂತ್ಕೊಂಡು ಅಳ್ಳ ತೆಗಿತಾ ಇದ್ರೆ ನೋಡೋರೆಲ್ಲ ಅಯ್ಯೋ ಹುಲ್ಲು ಬೆಳೆದಿತ್ತು ಜೆ ಸಿ ಬಿ ತಂದು ತೆಗೆಸ್ತಾ ಇದ್ದಾರೆ ಅನ್ನಲ್ಲ. ಜೆ ಸಿ ಬಿ ಬಂದಿದ್ರೆ ದೊಡ್ಡ ಕೆಲಸನೇ ಇಲ್ಲಿ ನಡೆಯೋಕೆ ಹೋಗ್ತಾ ಇದೆ. ದೊಡ್ಡ ಕೆಲಸನೇ, ದೊಡ್ಡ ಕಟ್ಟಡ ಬರಕ್ಕೆ ಹೋಗ್ತಾ ಇದೆ. ಇಲ್ಲಿ ಹುಲ್ಲು ಕೀಳೋದೆಲ್ಲ ಕೆಲಸ. ಕುಡುಗೋಲು ಕತ್ತಿಯನ್ನು ನೋಡೋ ಜನ ಸಣ್ಣದಾಗಿ ಚಿಂತೆ ಮಾಡುವಾಗ, ಜೆ ಸಿ ಬಿ ಬಂದಾಗ, ನಿನಗೆ ದೊಡ್ಡ ಪ್ರಶ್ನೆಗಳು ಬಂದಾಗ, ದೊಡ್ಡ ಇಕ್ಕಟ್ಟು ಬಂದಾಗ, ದೊಡ್ಡ ಕಷ್ಟ ಬಂದಾಗ ಮರಿಬೇಡ, ದೇವರು ನಿನ್ನಲ್ಲಿ ದೊಡ್ಡ ಕಾರ್ಯ ಮಾಡಕ್ಕೆ. ಜನ ಹೇಳ್ತಾರೆ ಈ ಪ್ರತಿಕೂಲ ಬಂದಿರೋದು ನಿನ್ನನ್ನು ಮುಳುಗಿಸೋದಕ್ಕಲ್ಲ, ನಿನ್ನನ್ನು ದೇವರು ದೊಡ್ಡ ಸ್ಥಾನಕ್ಕೆ ತರೋದಕ್ಕೆ, ದೊಡ್ಡ ಅಭಿಷೇಕದಲ್ಲಿ. ಹಲ್ಲೆಲೂಯಾ. ಆಮೇ ಆಮೇ ಪ್ರತಿಕೂಲ ಜಾಸ್ತಿನಾ ಸೋತ್ರ. ಸಿ ಸಮ್ಟೈಮ್ಸ್ ಶತ್ರುವನ್ನ ದೇವರೇ ಎಬ್ಬಿಸ್ತಾನೆ. ಶತ್ರುಗಳನ್ನು ದೇವರೇ ಎಬ್ಬಿಸೋದು, ತಾನಾಗೆ ಬಂದದಲ್ಲ, ತಾನಾಗೆ ಬಂದಿದ್ದಲ್ಲ. ನೀವು ಸೋತ್ರ ಹೇಳ್ತಾ ಇಲ್ವಲ್ಲ, ನಿಮ್ಮ ನಂಬಿಕೆ ಕಡಿಮೆ ಆಯ್ತಾ? ಹಲೋ, ಏನು ಪಾಸ್ಟ್ರೆ, ದೇವರೇ ಎಬ್ಬಿಸ್ತಾನೆ? ಹೌದು, ದೇವರೇ ಎಬ್ಬಿಸ್ತಾನೆ. ಮೋಶೆ ಇಸ್ರಾಯೇಲ್ ಜನರನ್ನು ಬಿಡಿಸು ಅಂತ ಹೇಳಿದ್ದು ಮೋಶೆಗೆ ದೇವರು, ಫರೋನನ ಹೃದಯ ಕಠಿಣ ಮಾಡಿದ್ದು ದೇವರು. ಸೋತ್ರ ಹೇಳಲಿಲ್ವಲ್ಲ. ಇಲ್ಲಿ ನೀವು 1ನೇ ಅಧ್ಯಾಯ ನೋಡ್ರಿ, 5ನೇ ವಾಕ್ಯದಲ್ಲಿ 5ನೇ ವಾಕ್ಯನ 6ನೇ ವಾಕ್ಯದಲ್ಲಿ ಕಾಣ್ತೀವಿ, ಕಸ್ದಿಯರನ್ನ ನಾನು ನಿನಗೆ ವಿರುದ್ಧವಾಗಿ ಕಳಿಸ್ತೀನಿ ಅಂತ ದೇವರು ಎಬ್ಬಿಸ್ತಾ ಇದ್ದಾನೆ. ಅಯ್ಯೋ, ಇಸ್ರಾಯೇಲ್ ಜನರು ಮಾತು ಕೇಳದೆ ಇದ್ದಾಗ, ಅಡ್ಡದಾರಿಗೆ ಹೋಗುವಾಗ ಫಿಲಿಸ್ಟರ ಕೈಯಲ್ಲಿ, ಮಿದ್ಯಾನರ ಕೈಯಲ್ಲಿ, ಸೋತ್ರ ಅಮಾಲೇಕ್ಯರ ಕೈಯಲ್ಲಿ 18 ವರ್ಷ 40 ವರ್ಷ 20 ವರ್ಷ ಶತ್ರುವಿನ ಕೈಯಲ್ಲಿ ಕೊಟ್ಟು ದೇವರು ಏನ್ ಮಾಡ್ತಾ ಇದ್ದ ಅಂದ್ರೆ, ನಿಮ್ ಪಾಠ ಕಲಿಸ್ತಾ ಇದ್ದ. ದೇವ ಜನರು ದೇವ ನಾಮಕ್ಕೆ ಕೊಡಬೇಕಾದ ಗೌರವ ಘನತೆ, ದೇವರಿಗೆ ಕೊಡಬೇಕಾದ ಸ್ಥಾನ ಮಾನ, ಅವನಿಗೆ ಸಲ್ಲಬೇಕಾದ ಮಾನ ನೀನು ಸಲ್ಲಿಸದೆ ಹೋಗುವಾಗ ಮರೆಯಬೇಡ, ನೀನು ಯಾರಾದರೂ ಸರಿ, ಎಂಥವನಾದರೂ ಸರಿ, ದೇವರು ಶತ್ರುವಿನ ಕೈಗೆ ಒಪ್ಪಿಸುತ್ತಾನೆ. ಶತ್ರುವನ್ನ ದೇವರು ಎಬ್ಬಿಸುತ್ತಾನೆ, ದೇವರು ಎಬ್ಬಿಸ್ತಾನೆ, ಅವನೇ ಎಬ್ಬಿಸ್ಬಿಡ್ತಾನೆ. ಶತ್ರು ಎದ್ದು ಬಂದ್ರೆ, ದೇವರು ನಿನ್ನ ಪಕ್ಷ ಇಲ್ಲದೆ ಹೋದ್ರೆ, ನೀನು ಸುಂಟ್ರಗಾಳಿಯಲ್ಲಿ ಬಡ್ಕೊಂಡು ಹೋದ ಧೂಳಿನ ಹಾಗೆ ಆಗ್ಬಿಡ್ತೀಯ. ಆದ್ರೆ ದೇವರು ನಿನ್ನ ಪಕ್ಷ ಇರೋದಾದ್ರೆ, ಶತ್ರು ಯಾರೇ ಬಂದರೂ ಸರಿ, ಯಹೋವನು ನಿನ್ನ ಕೂಡ ಇರುವುದಾದ್ರೆ, ನಿನ್ನನ್ನು ಎದುರಿಸೋದಕ್ಕೆ ಯಾರಿಗೂ ಸಾಧ್ಯವಾಗೋದೇ ಇಲ್ಲ. ಸೋತ್ರ ಹಾಗಾದ್ರೆ ದೇವರು ಶತ್ರುವನ್ನ ಎಬ್ಬಿಸ್ತಾರ? ಹೌದು, ನೀನ್ ಹೇಳದ್ ಮಾತು ಕೇಳಲಿಲ್ಲ ಆದ್ರೆ, ತಂದೆ ತಾಯಿ ಹಂಗೆ ಹೇಳದ, ಮನೇಲಿ ನೀನ್ ಅಡಗ್ಲಿಲ್ಲ ಆದ್ರೆ ಊರವ್ರು ನಿನ್ ಅಡಗಿಸ್ತಾರೆ ಅಂತ. ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಆದ್ರೆ, ನಾಳೆ 2 ಬಿಗಿದ್ರೆ ರಸ್ತೆಗೆ ಹೋಗು, ಅಲ್ಲೋಗಿ ಆಟ ಆಡು, ಅವನ ಯಾವನ 4 ತದಕ್ತಾನೆ, ಅವಾಗ ಬುದ್ಧಿ ಕಲಿತೀಯ ಅಂತ. ಹೌದ್ರಿ, ದೇವ್ರ ಮಾತು ಕೇಳಲಿಲ್ಲ ಆದ್ರೆ ನೋಡ್ರಿ, ಕೆಲವರು ಸೋತ್ರ ಹೋಗ್ಬಿಡುತ್ತ. ದೇವರು ಹೊಡಿಯೋದಿಲ್ಲ, ಶತ್ರು ಹೇಳ್ತಾನೆ ಬಿಸ್ಕೋ ಅಂತ. ಅವಾಗ ಸಂಕಟ ಜಾಸ್ತಿ, ಬೇಕಾದ್ರೆ ದೇವ್ರು ಹೊಡಿಬೋದಾಗಿತ್ತಲ್ಲ, ಯಾಕೆ ಶತ್ರು ಕೈಡಿಂದ ಓಡಿಸಿದ್ರು ಅಂತ. ಸೋತ್ರ, ಅವಾಗ ನಿನಗೆ ದೇವರ ಪ್ರೀತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಹಲ್ಲೆಲೂಯ. ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ಯಾರು ಹೇಳಿದ ಮಾತು ಕೇಳ್ತಾರೋ ಅವರಿಗೆ ಆಶೀರ್ವಾದ ಇದೆ, ಯಾರು ಹೇಳಿದ ಮಾತು ಕೇಳೋದಿಲ್ವೋ ಅವರಿಗೆ ಅದರದೇ ಆದ ಪೆಟ್ಟು ಇದೆ. ಸೋತ್ರ, ಪರವನಿಗೆ ದೇವರು ಹೇಳಿದ್ರ ಬೇಡ ಬೇಡ, ನಾನಲ್ಲದೆ ನಿಮಗೆ ಮತ್ತೊಬ್ಬ ದೇವರು ಇಲ್ಲ, ಬೇಡ
ಆಟ ಆಡಬೇಡ. ಅವನು ಹೇಳ್ದ, ಯಾರು ಅದು ದೇವರು? ಸೋತ್ರ, ಯಹೋವನನ್ನು ನನಗೆ ಗೊತ್ತೇ ಇಲ್ಲ. ಸೋತ್ರ, ಮಿಡತೆ ಬಂದಾಗ, ಹೇನ್ ಬಂದಾಗ, ನೈಲ್ ನದಿ ರಕ್ತವಾದಾಗ, ಆ ಸೋತ್ರ, ಹಲ್ಲೆಲೂಯಾ, ಆಮೇ. ಒಂದು ಕಡೆ ಪರೋನನ್ನು ಹೇಳಿದ ಮಾತು ಕೇಳಲಿಲ್ಲ, ಅವನ ಅನುಭವಿಸ್ದ. ಆದರೆ ಮತ್ತೊಂದು ಕಡೆ ಮೋಶೆ ದೇವರು ಏನು ಹೇಳ್ತಾನೋ ಅದನ್ನು ಕೇಳುವವನು. ಇಲ್ಲಿ ಹಳೆ ಒಡಂಬಡಿಕೆಯ ನಂಬಿಕೆ ಇದೆ, ಹೊಸ ಒಡಂಬಡಿಕೆಯ ನಂಬಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಜನ, ಹಲೋ ದೇವರೇ ನೀನು ಮಾತಾಡ್ದ, ಸರಿ ನಿಧಾನಕ್ಕೆ ಬರ್ತೀವಿ. ಆದರೆ ಹೊಸ ಒಡಂಬಡಿಕೆ ನಂಬಿಕೆ ಅದಲ್ಲ. ನಾನು ವ್ಯತ್ಯಾಸ ಹೇಳ್ತೀನಿ, ಗಮನ ಇಟ್ಕೇಳ್ರಿ, ಗಮನ ಇಟ್ಕೇಳ್ರಿ. ಇಲ್ಲಿ ಪರೋ ನನಗೆ ದೇವರು ಹೇಳಿದಾಗ ಅವನು ಕೇಳಲಿಲ್ಲ. ಮೋಶೆ ಹೇಳಿದ ತಕ್ಷಣ ಅವನೇನು ಮಾಡ್ದ, ಜನರನ್ನು ಕರ್ಕೊಂಡು ಕೆಂಪು ಸಮುದ್ರಕ್ಕೆ ಹೋಗುವಾಗ, ಸೋತ್ರ, ಹೇಳಿದ ಮಾತು ಕೇಳಿದವನು ಕೆಂಪು ಸಮುದ್ರ ದಾಟ್ದ. ಹೇಳಿದ ಮಾತು ಕೇಳದೇ ಇದ್ದವನು ಕೆಂಪು ಸಮುದ್ರದಲ್ಲಿ ಮುಳುಗಿ ಸತ್ತ. ನೀನು ಯಾವ ಗುಂಪಿನಲ್ಲಿ ಇರ್ತೀಯ ಅಂತ ನೀನೇ ತೀರ್ಮಾನ ಮಾಡು. ನಂಬಿಕೆಯಿಂದ ಹೆಜ್ಜೆ ಇಡುವವನು ದಾಟಿ ದಡ ಸೇರ್ತಾನೆ, ಸಂಶಯ ಪಡುವವನು ಮುಳುಗಿ ಸಾಯ್ತಾನೆ. ಅಲ್ಲೆಲೂಯಾ. ಸೋತ್ರ 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 ಸೋತ್ರ. ನಂಬಿಕೆಯಲ್ಲಿ ಹೆಜ್ಜೆ ಇಡುವವನಿಗೆ ಮೋಶೆಗೆ ಹೇಳ್ತಾನೆ, ಮೋಶೆ ಕೆಂಪು ಸಮುದ್ರವನ್ನ ನೋಡು, ಹಿಂದುಗಡೆ ಪರೋನನ ಸೈನ್ಯ ನೋಡು, ಅದರಿಂದ ಎಸ್ಕೇಪ್ ಆಗೋ ಮಾರ್ಗ ನೋಡು ಅಂತ ಹೇಳಲಿಲ್ಲ. ಮೋಶೆ ನೀನ್ ಮುಂದೆ ಹೋಗು, ಪ್ರತಿಕೂಲದ ಸಮುದ್ರವನ್ನ ದಾಟೋದಕ್ಕೆ ಬೇಕಾದ ನಂಬಿಕೆ ನಿನ್ನಲ್ಲಿ ಇರಲಿ, ನೀನ್ ಮುಂದೆ ಹೋಗು. ಯಾರಾದ್ರೂ ಇದ್ರ ಒಳಗಡೆ ಪ್ರತಿಕೂಲ ಪ್ರತಿಕೂಲ ಅಂತ ಹೇಳ್ತಾ ಇದ್ದೀರಾ, ಇವತ್ತು ನಿಮಗೊಂದು ವಾರ್ತೆ ಹೇಳ್ತೇನೆ, ಪ್ರತಿಕೂಲ ನೋಡ್ಕೊಂಡಿರ್ಬೇಡ, ಪ್ರತಿಕೂಲಕ್ಕೆ ಮುಂದೆ ನೀನ್ ನುಗ್ಗು. ಆ ಪ್ರತಿಕೂಲವನ್ನು ಎದುರಿಸುವವನಾಗಿರೋ ಯಾರಾದ್ರೂ ನನ್ನ ಜೊತೆ ಇದ್ರೆ ಸೋತ್ರ ಹೇಳ್ರಿ, ಸೋತ್ರ ಹೇಳ್ರಿ. ಇಲ್ಲ ನೋಡ್ರಿ, ಗಮನಿಸ್ರಿ, ಪರೋನನ್ನು ನೋಡ್ತಾ ಇದ್ದಾನೆ. ಎಲ್ಲಿ ಹೋಗ್ತೀಯ ಅಮ್ಮಮ್ಮ ಅಂದ್ರೆ ಕೆಂಪು ಸಮುದ್ರದ ಬಾರ್ಡರ್ವರೆಗೂ ಹೋಗ್ತೀಯ, ಆಮೇಲೆ ಎಲ್ಲರನ್ನ ಅರೆಸ್ಟ್ ಮಾಡ್ತೀವಿ. ಆದ್ರೆ ದೇವ್ರು ಹೇಳ್ತಾನೆ, ಅವನ ಕೈಗೆ ಒಪ್ಪಿಸೋ ಕಟುಕ ನಾನಲ್ಲ, ನೀನ್ ಮುಂದಕ್ಕೆ ಹೋಗು ಮೋಶೆ, ನೀನ್ ಮುಂದಕ್ಕೆ ಹೋಗು ಮೋಶೆ. ಪ್ರತಿಕೂಲ ಕಂಡು ಅಲ್ಲಿ ನಿಲ್ಬೇಡ ಮೋಶೆ, ಹಲೋ ಮುಂದೆ ಹೋಗು, ಮುಂದೆ ಹೋಗ, ನಾನು ನಿನ್ನ ಸಂಗಡ ಇದ್ದೇನೆ. ಇದರ ಒಳಗಡೆ ಯಾರಿಗೋ ದೇವರು ಹೇಳ್ತಾ ಇದ್ದಾನೆ, ಅಯ್ಯೋ ಹೋರಾಟ ಅಂತ ಹೇಳಿ ಸ್ಟ್ರಕ್ ಆಗೋದಕ್ಕಲ್ಲ, ನಿಂತು ಬಿಡೋದಕ್ಕಲ್ಲ, ನಿಂತ್ರೆ ಶತ್ರು ನಿನಗೆ ಪೆಟ್ಟು ಮಾಡುತ್ತೆ. ನೀನು ಮುಂದೆ ಹೋಗೋ, ಪ್ರತಿಕೂಲ ಇರುವಾಗ ಮುಂದೆ ಹೋಗೋ. ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ ನೀತಿವಂತರು ಇದರ ಒಳಗಡೆ ಇರೋದಾದರೆ ಏನೆಲ್ಲ ಬಂದರೆ ಏನೆಲ್ಲ ಬರಲಿ, ಯಾವ ಕ್ರಿಸ್ತ ವಿರೋಧಿ ಆತ್ಮಗಳು ಎದ್ರೂ ಪರವಾಗಿಲ್ಲ, ನಾವು ಹಿಂದೆ ಅಲ್ಲ, ನಾವು ಮುಂದೆ, ನಾವು ಮುಂದೆ. ದೇವರು ಹಿಂದೆ ಹೋಗೋದಕ್ಕಲ್ಲ ಹೇಳೋದು, ಮುಂದೆ ಹೋಗು. ಹಲ್ಲೆಲೂಯಾ. ನಂಬಿಕೆ ಇಲ್ದಿರೋನು ಹೇಳ್ತಾನೆ, ಏ ಬೇಡವೋ, ಹೋಗ್ಬೇಡವೋ ಅಪ್ಪ, ನೀವೆಲ್ಲ ಹೋಗಿ ದಾಟ್ರಿ, ದಾಟಾದ ಮೇಲೆ ನಾನು ಬರ್ತೀನಿ ಅಂತ. ಅಂಕಾಯವನು ಪರೋನನ್ ಸಂಗಡ ಅವನು ಮುಳುಗ್ಸಾಯ್ತಾನೆ. ದೇವರು ಹೇಳಿರೋದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತೆ. ನಾನು ಓಪನ್ ಮಾಡ್ತೀನಿ ಡೋರು, ನೀನು ಬಂದ್ಬಿಡು, ಆಮೇಲೆ ಬರ್ತೀನಿ ಅಂದರೆ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಹಲೋ, ದೇವರು ನಿನಗಾಗಿ ತೆರೆಯುವಾಗ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡು. ವಾತಾವರಣ ನಿನಗೆ ಪ್ರತಿಕೂಲವಾಗಿದೆ, ಅವಸ್ಥೆ ಪ್ರತಿಕೂಲವಾಗಿದೆ, ಕೆಂಪು ಸಮುದ್ರ ನೋಡ್ಬಿಟ್ಟು ಮುಂದೆ ಹೋಗು ಅಂದ್ರೆ, ಮೋಶೆ ದೇವ್ರೇ ಎಲ್ಲಿಗೆ ಹೋಗೋದು? ಸಮುದ್ರ ಮುಳುಗ್ಸಾಯಕ. ಸ್ತೋತ್ರ. ಏನ್ ಪಾಸ್ಟರ್ ಹೇಳ್ತೀರಾ ಮುಂದೆ ಹೋಗು ಮುಂದೆ ಹೋಗು ಅಂತ? ನಮ್ ಕಷ್ಟ ನಮ್ಗೆ ಗೊತ್ತು, ಏನು ಮುಂದೆ ಹೋಗಿ ಸಾಯೋದಕ್ಕ? ಸೋತ್ರ. ಮೋಶೆ ದೇವರ ಮಾತನ್ನು ಕೇಳ್ದ, ಪ್ರಶ್ನೆ ಮಾಡಲಿಲ್ಲ. ಬೈ ಫೇತ್, ನಂಬಿಕೆಯಿಂದ, ಫಾಲೋ ಮೀ, ಫಾಲೋ ಮೀ, ಹಲ್ಲೆಲೂಯಾ. ನನಗೆ ಭಾಳ ಸಂತೋಷ ಅಂದರೆ ಏನು ಗೊತ್ತಾ, ಮೋಶೆ ಮುಂದೆ ಹೋಗಿ ಫಾಲೋ ಮೀ ಅಂತಿದ್ದಂಗಳೇ ಹಿಂದೆ ಬರೋದಕ್ಕೊಂದು ಗುಂಪಿನ ಜನ ಇದ್ರು. ಅಂಥವ್ರು ಯಾರಾದರೂ ಈ ಸಭೆಯಲ್ಲಿ ಇದ್ದಾರಾ?
ಅಂತವ್ರು ಯಾರಾದ್ರೂ ಈ ಸಭೆಯಲ್ಲಿ ಇದ್ದಾರಾ? ಪ್ರಶ್ನೆ ಮಾಡದೆ, ಸಂಶಯ ಪಡದೆ, ಗೋ ಅಂದ್ರೆ ಹೋಗೋದಕ್ಕೆ ರೆಡಿ ಆಗಿರುವ, ಕೆಂಪು ಸಮುದ್ರ ಮೇಲೆ ಕಾಲಿಡೋದಕ್ಕೆ, ಅಲ್ಲೆಲ್ಲೂಯ್ಯ ಅಧಿಕಾರದ ಕೋಲನ್ನು ಚಾಚೋದಿಕ್ಕೆ, ಯೇಸುವಿನ ನಾಮ ಉಚ್ಚರಿಸೋದಿಕ್ಕೆ, ಅಲ್ಲೆಲ್ಲೂಯ್ಯ ಕ್ರಿಸ್ತನಲ್ಲಿ ಜಯ 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 ಎಂದು ಆರ್ಭಟಿಸಿ ಹೋಗೋದಿಕ್ಕೆ, ಅಲ್ಲೆಲ್ಲೂಯ್ಯ ಆಚೆ ದಡ ಸೇರುವವನು ದಮ್ಮಡಿ ತೆಗೆದು ದೇವರನ್ನ ಸ್ತೋತ್ರ ಮಾಡಿ ಆರಾಧನೆ ಮಾಡ್ತಾನೆ, ಈಚೆ ದಡದಲ್ಲಿ ಮುಳುಗಿ ಸಾಯುವವರು. ಆಮೇ ವಾಯ್ ಏತಕ್ಕೆ? ಸತ್ಯವೇದ ಗ್ರಂಥ ಹೇಳುತ್ತದೆ, 2 ತಿಮೋತ್ಯನಿಗೆ ಬರೆದ ಪತ್ರಿಕೆ 1:12 ಹೇಳುತ್ತದೆ, ನಾನು ನಂಬಿರುವಾತನನ್ನ ನಾನು ಬಲ್ಲೆನು, ನಾನು ನಂಬಿರುವಾತನನ್ನ ನಾನು ನಂಬಿರುವಾತನನ್ನ ನಾನು ಬಲ್ಲೆನು. ನನ್ನನ್ನು ಕರೆದಿರೋನ, ನನ್ನನ್ನು ನಡೆಸಿದವನು, ಇದುವರೆಗೂ ಕಾದವನು, ಇದುವರೆಗೂ ನನಗೆ ವಾಗ್ದಾನ ಮಾಡಿದವನು, ಅವನು ನಾನು ಸೇವಿಸ್ತಾ ಇರುವವನು ಒಂದು ಅಲ್ಪ ಪ್ರಾಣಿ ಅಲ್ಲ, ಅವನು ಸರ್ವಶಕ್ತನಾದ ದೇವರು, ಅವನು ನನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಅವನು ಇರ್ತಾನೆ ಅನ್ನೋ ಧೈರ್ಯ ನನಗಿರೋದ್ರಿಂದ ನಾನು ನಂಬಿರುವಾತನನ್ನ ನಾನು ಬಲ್ಲೆನು ಬಲ್ಲೆನು ಬಲ್ಲೆನು. ಸತ್ಯವೇದ ಗ್ರಂಥದಲ್ಲಿ 1-2 ಕಾರ್ಯಗಳನ್ನು ಹೇಳಿ ನಾನು ಮುಂದೆ ಹೋಗ್ತೀನಿ. ದೇವರ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 11:22-23 ಹೇಳ್ತದೆ. ಅಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಸೋತ್ರ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಒಬ್ಬನು ಹೃದಯದಲ್ಲಿ ಸಂಶಯ ಪಡದೆ ಈ ಬೆಟ್ಟವನ್ನ ಕಿತ್ಕೊಂಡೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದ್ರೆ ಅದು ಹಾಗೇ ಸಂಭವಿಸುತ್ತೆ. ಹೇಳಿದ್ರೆ ಹಾಗೆ ಸಂಭವಿಸುತ್ತೆ. ಆಮೇ ಹೇಳಿದ್ರೆ ಹಾಗೆ ಸಂಭವಿಸುತ್ತೆ. ಅಭಿಷಕ್ತರು ಹೇಳಿದ್ರೆ ಅದು ಹಾಗೆ ಸಂಭವಿಸುತ್ತೆ. ನಿನ್ನ ಮುಂದೆ ನಿಂತಿರೋವನ ಆಕಾರ, ಅವನ ವೇಷ ನೋಡಲ್ಲ, ಅವನ ಮೇಲಿರುವ ಅಭಿಷೇಕ ನೋಡು. ಅಲ್ಲೆಲ್ಲೂಯ ಅವನು ಹೇಳಿದ್ರೆ ಸಂಭವಿಸುತ್ತೆ. ಸತ್ಯವೇದ ಗ್ರಂಥದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 18:18 Proverbs 18:20-21 20 ಮತ್ತು 21, ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನ ಹೊಟ್ಟೆ ತುಂಬ ಉಣ್ಣುವನು, ಜೀವವು ಮರಣವು ನಾಲಿಗೆಯ ವಶದಲ್ಲಿದೆ, ವಚನ ಪ್ರಿಯರು ಅದನ್ನ ಅನುಭವಿಸುವರು. ಇವತ್ತು ಅಗ್ಲೊತ್ತಿನಲ್ಲಿ ನೀನು ಏನು ಹೇಳ್ತೀಯೋ, ನೀನು ನಿರಾಶೆ ಮಾತು ಹೇಳಿದ್ರೆ ಅದನ್ನ ಅನುಭವಿಸುತ್ತೀಯ, ನೀನು ಸಂಶಯದ ಮಾತುಗಳನ್ನು ಹೇಳಿದ್ರೆ ಅದನ್ನ ನೀನು ಅನುಭವಿಸ್ತೀಯ, ಸ್ವಲ್ಪ ಅನುಭವಿಸಲ್ಲ ಹೊಟ್ಟೆ ತುಂಬ ಅನುಭವಿಸುತ್ತೀಯ. ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 6:45 ಹೇಳುತ್ತದೆ, ಅವನು ಹೊಟ್ಟೆ ಹೃದಯ ತುಂಬಿದ್ದೆ ಬಾಯಿ ಮಾತನಾಡುತ್ತೆ, ಹೃದಯ ತುಂಬಿದ್ದೆ ಬಾಯಿ ಮಾತನಾಡುತ್ತೆ. ಹಾಗಾದ್ರೆ ನೀನು ಏನ್ ಬಿತ್ತುತ್ತೀಯೋ ಅದನ್ನೇ ನೀನು ಕುಯ್ತೀಯ. ನಿನ್ ಸಂಶಯ ಬಿತ್ತಿದ್ರೆ ಸಂಶಯದ ಫಲ ನೀನು ಕುಯ್ತೀಯ. ಆದ್ರೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನನ್ನ ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಅವನು ಬದುಕುವವನಾಗಿದ್ದಾನೆ. ನಾನು ಕಾಣುವ ಮಂಡಳವನ್ನೆಲ್ಲ ನೋಡ್ತಾ ಇರೋದು, ಕಾಣುವ ಮಂಡಳ ತಾತ್ಕಾಲಿಕ, ಕಾಣದೇ ಇರುವ ಮಂಡಳ ಶಾಶ್ವತ. ನಾನು ತಾತ್ಕಾಲಿಕವಾದದ್ದು ನೋಡೋದಿಲ್ಲ, ತಾತ್ಕಾಲಿಕವಾದ ಜನರನ್ನು ನೋಡೋದಿಲ್ಲ, ತಾತ್ಕಾಲಿಕವಾದ ಸುಖವನ್ನು ನೋಡೋದಿಲ್ಲ, ತಾತ್ಕಾಲಿಕವಾದದಕ್ಕೆ ತುಚ್ಛವಾದದಕ್ಕೆ ಅಮೂಲ್ಯವಾದದ ನಾನು ಬಿಡುವನಲ್ಲ. ನಾನು ನೋಡ್ತಾ ಇರೋದು ಶಾಶ್ವತವಾದದ್ದು, ಶಾಶ್ವತವಾದದ್ದು. ಅವರ ಕುರಿತು ಹೇಳೋದು, ಅವನ ಹೆಸರು ನೀತಿವಂತನು, ಅವನ ಹೆಸರು ನೀತಿವಂತನು. ಇನ್ನ ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದ ಸುವಾರ್ತೆ 17:5 ಹೇಳುತ್ತದೆ, ಅಪ್ಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಸೋತ್ರ, ನಮ್ಮ ನಂಬಿಕೆಯನ್ನ ಹೆಚ್ಚಿಸು. ಸೋತ್ರ, ಜೊತೆಗೆ ನಡೀತಾ ಇದ್ದಾರೆ. ಹೌದು, ಅನೇಕ ಸಂದರ್ಭಗಳಲ್ಲಿ ಯೇಸುವಿನ ಜೊತೆ ನಡೀತಾರೋ ಇವರು ಒಳಗಡೆನೆ ಸಂಶಯ. 5,000 ಜನಕ್ಕೆ ಊಟ ಕೊಡ್ರು ಅಂತಾಗ ಅವಾಗಲೇ ಒಂದು ಸಂಶಯ.
ಸೋತ್ರ. ತೆರಿಗೆ ಕಟ್ಟಬೇಕು ದುಡ್ಡಿದೆಯಾ ಅಂದ್ರೆ ಅವಾಗ ಸಂಶಯ, ಎಲ್ಲಿಂದ ತರೋದು ಅಂತ. ಸೋತ್ರ ಮೀನ್ ಬಾಯಲ್ಲಿ ಕೈ ಹಾಕಿ ತಗೊಂಬರ್ದ್ರೆ ಅಂದ್ರೆ ಅವಾಗ್ಲೂ ಸಂಶಯ, ಮೀನ್ ಬಾಯಲ್ಲಿ ಎಲ್ಲಿ ತೆರಿಗೆಗೆ ಹಣ ಸಿಗುತ್ತಾ ಅಂತ. ಸಿಗುತ್ತೆ ಅಣ್ಣ, ನಿಮ್ಮ ನಂಬಿಕೆಯಿಂದ ಹೆಜ್ಜೆ ಇಡು. ದೇವರು ಹಿಂದೆ ಹೋಗು ಅಂತ ಹೇಳಲ್ಲ, ನಿಮ್ಮ ಮುಂದೆ ಹೋಗು, ಮಿಕ್ಕಿದ ದೇವರು ನೋಡ್ಕೋತಾರೆ. ಆಹಾ, ನಿಮಗೆ ಅರ್ಥ ಆಗಲಿಲ್ಲ, ನಿಮಗೆ ಅರ್ಥ ಆಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಅವನ ಶಿಷ್ಯರ ಜೊತೆಗೆ ನಡೆದ್ರು, ಅದ್ಭುತ ನೋಡಿದ್ರು, ಆದರೂ ನಂಬಿಕೆ ಇಲ್ಲ. ಕೆಲವರು ಬಿಡುಗಡೆ ಎಲ್ಲ ವಾರ ಬರ್ತಾರೆ, ಮೆಸೇಜ್ ಕೇಳ್ತಾರೆ, ಆಶೀರ್ವಾದ ಪಡೀತಾರೆ, ಎಲ್ಲ ಹೊಂದ್ಕೋತಾರೆ, ಆದರೂ ಆ ಪಾಸ್ಟರ್ ಹೇಳ್ದಾಗ ನಡೆಯುತ್ತೇನ್ರಿ? ಹೋಗ ಟೈಮಲ್ಲಿ ಒಂದು ಹುಳ ಬಿಟ್ಬಿಟ್ಟು ಹೋಗ್ಬಿಡೋದು, ಇವನು ಹಾಳಾದ, ಕೇಳಿದವನು ಹಾಳಾಗೋದ. ಅಲ್ಲೆಲ್ಲೂಯ್ಯ, ಅಂಥವರ ಗುಂಪು ಅಲ್ಲ ಇವತ್ತು ಮೆಸೇಜ್ ನಾನು ಹೇಳ್ತಾ ಇರೋದು. ಒಂದು ಗುಂಪಿನವರಿದ್ದಾರೆ, ಅವರ ಹೆಸರು ನೀತಿವಂತರು. ಅವರು ಬದುಕೋದು ಎಲ್ಲಿ ಆಗೋದಿಲ್ಲ ಅಂತಾರೆ ಅಲ್ಲಿ ಆಗುತ್ತೆ, ಎಲ್ಲಿ ಅಸಾಧ್ಯ ಅಂತಾರೆ ಅಲ್ಲಿ ಸಾಧ್ಯ ಅಂತ ಹೇಳ್ತಾರೆ. ಕಾರಣ ಹೃದಯ ತುಂಬಿದ್ದು, ಹೃದಯ ತುಂಬಿದ್ದು ಬಾಯಿ ಮಾತನಾಡುತ್ತೆ. ಅವ್ರು ಹೇಳ್ತಾರೆ, ಏ ಏ ಏನು ನೋಡ್ಕೊಂಡು ಮಾತಾಡ್ತಾ ಇದ್ದೀಯಾ? ಹಲೋ, ನಾನು ನೋಡ್ಕೊಂಡೆಲ್ಲ ಮಾತಾಡ್ತಾ ಇರೋದು, ನನಗೆ ಗೊತ್ತು ದೇವ್ರು ಮಾಡಕ್ಕೆ ಹೋಗ್ತಾ ಇದ್ದಾನೆ ಅಂತ ಮಾತಾಡ್ತಾ ಇದ್ದೇನೆ. ಪ್ರೈಸ್ ಗಾಡ್. ಆಮೇ ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17 ಹೇಳುತ್ತದೆ, ನಂಬಿಕೆ ಎಲ್ಲಿಂದ ಬರುತ್ತದೆ? ನಂಬಿಕೆ ಕೇಳೋದ್ರ ಮೂಲಕ ಬರುತ್ತೆ. ನೀವು ಏನು ಕೇಳ್ತೀರೋ ಅದ್ರ ಮೇಲೆ ನಿಮಗೆ ನಂಬಿಕೆ ಬರುತ್ತೆ. ಇವತ್ತು ದೇವರ ವಾಕ್ಯ ಕೇಳುವ ನಿಮ್ಮ ಒಳಗಡೆ ನಂಬಿಕೆ ಹುಟ್ಟುತ್ತಾ ಇದೆ. ಹಲ್ಲೆಲ್ಲೂಯ, ಹಲ್ಲೆಲ್ಲೂಯ. ಸಾರಿದ ವಾರ್ತೆಗೆ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಹಾಗಾದ್ರೆ ನಿನ್ನ ನಂಬಿಕೆಗೆ ಯಾವ್ದು ಗೊತ್ತ ಆಧಾರ? ದೇವರ ವಾಕ್ಯ. ಸಾರಿದ ವಾರ್ತೆ ನಂಬಿಕೆಗೆ ಆಧಾರ. ನೀನ್ ಕೇಳಿದ ಮೇಲೆ ನಿನ್ನ ಒಳಗಡೆ ಒಂದು ನಂಬಿಕೆ ಬಂತು, ನಂಬಿಕೆ ಬಂತು ಅಂತ ಹೇಳಿ ಬಾಗಿಲಿಂದ ಹೊರಗಡೆ ಹೋಗಿದ್ದೆ ಬಿಟ್ಟುಬಿಟ್ಟು ಹೋಗ್ಬೇಡ, ಅದರ ಎಕ್ಸಸೈಸ್ ಮಾಡಬೇಕು, ಅದನ್ನು ಕ್ರಿಯಾರೂಪಕ್ಕೆ ತರಬೇಕು. ಅಲ್ಲೆಲ್ಲೂಯ. ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ಅದು ನಿರ್ಜೀವವಾಗಿರುತ್ತೆ. ಕ್ರಿಯೆ ಇಲ್ಲದೆ ಇರುವ ನಂಬಿಕೆ ನಿರ್ಜೀವವಾಗಿದೆ. ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡು ಅಂದರೆ ಮಾಡು, ಸತ್ತ ಶವವನ್ನು ಕಂಡು ದೇವರು ಹೇಳ್ತಾನೆ ಮಾಡು ಪ್ರಾರ್ಥನೆ ಅಂದರೆ ನೀನು ಮಾಡು. ಎದ್ದೊಳ್ತಾನ ಬಿಡ್ತಾನ ನಿನ್ನ ಕೆಲಸ ಅಲ್ಲ, ನೀನು ಮಾಡಬೇಕಾ ಕಾರ್ಯ ನೀನು ಮಾಡು. ಎಬ್ಬಿಸೋದು ಮಲಗಿಸೋದು ದೇವ್ರ ಚಿತ್ತ, ದಾಟಿಸೋದು ನಿನ್ನನ್ನು ಮುಳುಗಿಸೋದು ದೇವ್ರ ಚಿತ್ತ. ನಿನಗೆ ಭರವಸೆ ಇರೋದು ಮನುಷ್ಯರ ಮಾತಲ್ಲ, ನಿನಗೆ ಭರವಸೆ ಇರೋದು ಯಹೋವನ ಮೇಲೆ. ಆಮೇ ಆಮೇ ನೋಡ್ರಿ, ಒಂದು ಅರಸ ನನ್ನ ನೆನಪಿಗೆ ಬರ್ತಾ ಇದ್ದಾನೆ, ಅರಸನಾದ ಹಾಸನ್. ಹಾಸ ಅರ್ಷ, ಅವನು ಅರಸನ ಬಹಳ ಪ್ರಸಿದ್ಧನಾಗಿದ್ದ, ಭಕ್ತನಾಗಿದ್ದ. ಆದರೆ ಒಂದು ಟೈಮ್ ಬಂದಾಗ ವಿಚಿತ್ರ ಆಗ್ಬಿಟ್ಟ, ಸ್ತೋತ್ರ ಬರಲಿಲ್ಲ. ಒಂದು ಕಾಲದಲ್ಲಿ ಸಿಂಹಾಸನ ಏರೋವರೆಗೂ ದೇವರೇ ದೇವರೇ ಅಂದ, ಸ್ತೋತ್ರ. ಆಮೇಲೆ ದೇವ್ರನ್ನೇ ಬಿಟ್ಬಿಟ್ಟ. ಅವನ ಚರಿತ್ರೆ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ, ಬುಕ್ ಆಫ್ ಸೆಕೆಂಡ್ ಕ್ರಾನಿಕಲ್ಸ್ 16:12. ಅವನ ಆಳ್ವಿಕೆಯು 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಇವನ ಅರಸ, ಇವನ್ ನಾಟ್ ಓನ್ಲಿ ಆರ್ಡಿನರಿ ಪರ್ಸನ್, ಈಸ್ ಎ ಕಿಂಗ್. ಅವನೊಬ್ಬ ಅರಸನಾಗಿದ್ದ. ಅವನ ಕಾಲಿಗೆ ಕಠಿಣವಾದ ರೋಗ ಬಡ್ದಾಗ ಅವನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೇಕಾದರೆ ಸೂಪರ್ ಡಾಕ್ಟರ್ನ ಸೂಪರ್ ಆಗಿ ಹಣ ಕೊಟ್ಟು ಸೂಪರ್ ಆಗಿ ಟ್ರೀಟ್ಮೆಂಟ್ ತಗೊಂಬೋದಾಗಿತ್ತು. ಸೋತ್ರ ಅವನಿಗೆ ದುಡ್ಡಿದೆ, ಸ್ಥಾನ ಇದೆ, ಯಾರು ಕರೆದ್ರೂ ಬರ್ತಾರೆ, ಸೋತ್ರ. ಆದರೆ ಇವನ ಒಳಗಡೆ ಏನು ಚಿಂತೆ ಬಂತು ಗೊತ್ತಾ? ನೋಡ್ರಿ, ಗಮನಿಸ್ರಿ. ಈ ರೋಗದಲ್ಲಿಯೂ ಅವನು ಯಹೋವನ ಸಹಾಯವನ್ನು ಕೋರದೆ ಅಲ್ಲೇ ಬಂದಿರೋದು. ಈ ರೋಗ, ಕೆಲವರಿಗೆ ತೀರಾ ವ್ಯಾಧಿ ಬಂದ್ರು ಸಾಯುವಾಗ್ಲೂ ದೇವ್ರ ಸಹಾಯ ಕೇಳಲ್ಲ, ಸ್ವಂತ ಬಲ, ಸ್ವಂತ ಸಾಮರ್ಥ್ಯ, ನನ್ನ ಹಣ, ನಾನು ಏನು ಬೇಕೋ ಮಾಡ್ತೀನಿ. ಹಲೋ, ಸ್ವಲ್ಪತ್ತು ಗೊಟ್ಟಕ್ಕಾಗ್ತೀಯ? ಆ ಕಿಂಗನ್ನೇ ಬಿಡಲಿಲ್ಲ ದೇವರು. ಅವನೊಮ್ಮೆ ಭಕ್ತನಾಗಿದ್ದ,
ದೇವರ ರಾಜ್ಯಕ್ಕಾಗಿ ಬಹಳ ಸೇವೆ ಮಾಡಿದವನೇ ಅವನು. ಮೈಂಡ್ ಇಟ್, ನಿನ್ನ ಯಾವುದೇ ಅವಸ್ಥೆಯಲ್ಲೂ ನಿನ್ನ ನಂಬಿಕೆ ದೇವರ ಮೇಲೆ ಆಗಿರ್ಬೇಕು. ಕಾರಣ ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ದೇವರ ಸಹಾಯ ಕೇಳಲಿಲ್ಲ, ಅವನು ಯಾರ ಸಹಾಯ ಕೇಳ್ದ ನೋಡ್ರಿ? ವೈದ್ಯರ ಸಹಾಯವನ್ನೇ ಕೋರಿದನು. ಯಾರ ಸಹಾಯ? ವೈದ್ಯರು ಏನ್ ಮಾಡಿದ್ರು? ಅವನು ತನ್ನ ಆಳಿಕೆಯ 41ನೇ ವರ್ಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು. ಸ್ತೋತ್ರ. ಆಮೇ 39ನೇ ವರ್ಷದಲ್ಲಿ ಇವನಿಗೇನಾಯ್ತು? 2 ವರ್ಷ ಏನ್ ಮುಂಡ ಆಗಿರ್ಬೋದು ಅವನು. ಇವನಿಗೆ ದೇವ್ರ ಪರಿಚಯ ಇರಲಿಲ್ವಾ? ಪರಿಚಯ ಇತ್ತು, ದೇವರು ಸೇವಿಸಿರ್ಲಿಲ್ವಾ? ಸೇವಿಸಿದ್ದ. ಒಮ್ಮೆ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ ಯಾವನಾದ್ರೂ ಕ್ರಿಸ್ತನ ಕೃಪೆಯನ್ನ ತ್ಯಜಿಸಿ ಹಿಂಜರಿದು ಹೋದ್ರೆ ಅವನ ಹೃದಯ ಕಠಿಣವಾಗುತ್ತೆ, ಅವನ ಮನಸ್ಸು ಕಲ್ಲಾಗುತ್ತೆ. ಅಂಥವರು ಪುನಃ ಕ್ರಿಸ್ತನನ್ನ ಸಿಲುಬೆಗೆ ಜಡಿಯುವವರಾಗಿರ್ತಾರೆ. ದೈವ ಕೃಪೆಯಲ್ಲಿರುವ ದೇವ ಜನರೇ, ದೇವರ ಆಲಯ, ದೈವ ಕೃಪೆ, ದೇವರ ಭಯ, ಭಕ್ತಿ, ಅನ್ಯೋನ್ಯತೆ ಇದನ್ನ ಬಿಟ್ಟು ನೀನು ಎಲ್ಲೂ ಹೋದ್ರೂ ಸರಿ, ದೇವರು ಓಡಿಯೋ ಜಾಗ ಹೊಡಿತಾನೆ. ನಿನ್ನ ಹಣ ನಿನ್ನನ್ನು ರಕ್ಷಿಸಲ್ಲ, ನಿನ್ನ ಪದವಿ ನಿನ್ನನ್ನು ರಕ್ಷಿಸೋದಿಲ್ಲ. ನೀನು ಯಹೋವನಲ್ಲಿ ಮೊರೆ ಇಡೋದಾದ್ರೆ ಅವನು ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಫೇಥ್ ಇನ್ ಗಾಡ್. ಏನೇ ಬರಲಿ ನನ್ನ ಜೀವನದಲ್ಲಿ ನನ್ನ ದೇವರನ್ನೇ ನಾನು ನಂಬಿರೋದು. ಆಮೇ ಆಮೇ ಆ ನಂಬಿರುವವನಿಗೋಸ್ಕರ ದೇವರ ಅದ್ಭುತ ಮಾಡ್ತಾನೆ. ಏನು ಅದ್ಭುತ ಮಾಡ್ತಾನೆ? ಅಯ್ಯೋ, ಯೋಶುವನ ಪುಸ್ತಕದಲ್ಲಿ ಓದಿದ್ರೆ ಯುದ್ಧ ನಡೀತಾ ಇರುವಾಗಲೂ ಯೋಶುವ ಒಂದು ಮಾತು ಹೇಳಿದ್ರೆ ಸಾಕು, ಸೂರ್ಯ ಸ್ಟಾಪ್ ಇಟ್. ನೀನು ಗಿಬಿಯೋ ನಿನ್ನಲ್ಲೋ, ಚಂದ್ರ ನೀನು ಆಲೋನಿಯನಲ್ಲೋದು ನಿಲ್ಲೋ. ಎಸ್ ಬಾಸ್, ಸ್ಟಾಪ್. ಯುದ್ಧ ನಡೀತಾನೆ ಇದೆ, ಒತ್ತೆ ಮುಳುಗ್ತಾ ಇಲ್ಲ, ಶತ್ರು ಸೈನ್ಯದವರು ಬಿಡ್ರು ಸಾಕು, ಕತ್ಲೆ ಆಗಂಗಿದೆ. ಆದ್ರೆ ಕತ್ಲೇನೆ ಆಗ್ತಾ ಇಲ್ಲ. ನಿನಗೋಸ್ಕರ, ನೀತಿವಂತನಿಗೋಸ್ಕರ ಪ್ರಕೃತಿ ಶಕ್ತಿಯನ್ನೇ ದೇವರು ಇಳಿಸಿ ಸಹಾಯ ಮಾಡ್ತಾನೆ. ಏಯ್ ಹೇ ಏಯ್ ಏಯ್ ಏಯ್, ಇಲ್ಲಿ ಗಮನಿಸ್ರಿ, ಇಲ್ಲಿ ಗಮನಿಸ್ರಿ. ಒಂದು ಕಡೆ ಯೋಶುವ ಹೇಳಿದ ತಕ್ಷಣ ಸೂರ್ಯನು ನಿಲ್ತಾನೆ, ಚಂದ್ರನು ನಿಲ್ತಾನೆ. ಆಮೇ ಆದ್ರೆ ಹೊಸ ಒಡಂಬಡಿಕೆ ನಂಬಿಕೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಾಕ್ಯ ಅದನ್ನು ಆರಂಭಿಸುವಾಗ ಕನ್ನಡದಲ್ಲಿಕ್ಕಿಂತ ಇಂಗ್ಲಿಷಲ್ಲಿ ಕೊಟ್ಟಿರೋ ಪದ ನೌ ಫೇಥ್ ಈಸ್ ಸಬ್ಸ್ಟೆನ್ಸ್. ನೌ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅಲ್ಲ, ನೌ ಈಗ. ನಂಬಿಕೆ ಅದು ಬಹಳ ಅರ್ಥವುಳ್ಳಂತ ಪದ. ನಾನು ಅಲ್ಲಿಗೆ ಹೋದ್ರೆ ಇವತ್ತು ನಿಲ್ಸಕ್ಕಾಗಲ್ಲ. ಲೆಟ್ ಮೀ ಸ್ಟಾಪ್. ಯೋಶುವನು ನಿಲ್ಲು ಸೂರ್ಯ ಅಂದ್ರೆ ನಿಂತ, ನಿಲ್ಲು ಚಂದ್ರ ಅಂದ್ರೆ ನಿಂತ. ಆದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳು ನಿಲ್ಲು ಅಲ್ಲ, ಜಾಗ ಖಾಲಿ ಮಾಡು, ರೋಗ ಬಿಟ್ಟು ತೊಲಗು, ಅಪ್ಪಣೆ ಕೊಟ್ರೆ ಸಾಕು. ಯಾರಿಗಾದ್ರೂ ದೇವರ ಮೇಲೆ ನಂಬಿಕೆ ಇದ್ರೆ ಹೇಳ್ರಿ. ಸೋತ್ರ ಸೋತ್ರ ಸೋತ್ರ. ನೋಡ್ರಿ ನೋಡ್ರಿ ನೋಡ್ರಿ, ಈ ಈ ಇಸ್ಕಿಯನು ಭಕ್ತನಾಗಿದ್ದ ಅರಸ ಇಸ್ಕಿಯನು. ಒಂದ್ಸಾರಿ ಅವನಿಗೆ ದೇವ ಸೇವಕರು ಬಂದರು, ಪ್ರವಾದಿ ಬಂದ, ಆಲೋಚನೆ ಹೇಳ್ದ ಗಂಟು ಮೂಟೆ ಎಲ್ಲ ಕಟ್ಕೊ, ನಿನ್ ಮುಗಿಯೋ ಕಾಲ ಆಯ್ತು ಅಂತ. ಸೋತ್ರ. ಅವನು ತಿರ್ಗಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ಅವನಿಗೆ ತಿರ್ಗಾ ದೇವ್ರ ಆಯಸ್ಸನ್ನು ಕೊಟ್ರ. ಆಮೇ ಮೊರೆ ಇಟ್ರೆ ಬಿಡುಗಡೆ. ಒಂದು ಅರಸನಿಗೆ ಅವನು ದೇವ್ರ ಹತ್ರ ಕೇಳ್ದ, ಬಿಡುಗಡೆ ಸಿಕ್ತು. ಇನ್ನೊಬ್ಬ ಡಾಕ್ಟರ್ ಹಿಡ್ಕೊಂಡು ಹೋದ, ಸತ್ತ. ನೀನು ಸಾಯೋ ಗುಂಪಿನಲ್ಲ, ಬದುಕೋ ಗುಂಪಿನಲ್ಲ. ನೀನು ಆಸಾ ಎನ್ನುವ ಅರಸನ ಗುಂಪಿನಲ್ಲೋ, ಇಸ್ಕಿಯನ ಗುಂಪಿನಲ್ಲ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ ಮನೆಗೆ ಹೋಗಿ ಹೋದ್ರೆ ಅದರಲ್ಲಿ ನಾವು ಕಾಣ್ತೇವೆ. ಇವತ್ತು ತಗ್ಲೊತ್ತಿನಲ್ಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗ್ತೀವಿ. ನನ್ನ ಭವಿಷ್ಯ ದೇವರ ಕೈಯಲ್ಲಿದೆ,
ನನ್ನ ಕುಟುಂಬ ದೇವರ ಕೈಯಲ್ಲಿದೆ, ನನ್ನ ಸೇವೆ ದೇವರ ಕೈಯಲ್ಲಿದೆ, ಈ ಸಭೆ ದೇವರ ಕೈಯಲ್ಲಿದೆ, ನಾನು ಯಾವುದ್ರ ಕುರಿತು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಅವರು ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ.